ಬನ್ನಿ. ಏನ್ ಗುಂಡಣ ನೀವು, ನಮ್ಮನೆ ಅಡ್ರೆಸ್ ನಿಮ್ಗೆ ಕರೆಕ್ಟ್ ಆಗಿ ಕಂಡು ಹಿಡಿಯೋಕಾಗ್ಲಿಲ್ಲ. ಅದು ಒಬ್ರು ವಿಷಯ ಮಾತಾಡ್ಬೇಕಾರೆ ಇನ್ನೊಬ್ರು ಎದುರುಗಡೆ ಇರಬಾರ್ದು, ಯಾಕಂದ್ರೆ ಇದು ಕಾನ್ಫಿಡೆನ್ಷಿಯಲ್ ಮ್ಯಾಟ್ರು. ನಿಮ್ಮ ಬಾ, ನಾವು ಪಾನಿಪುರಿ ತಿನ್ನಕ್ ಹೋಗೋಣ, ಇವ್ರೇನೋ ಕಾನ್ಫಿಡೆನ್ಷಿಯಲ್ ಮ್ಯಾಟರ್ ಮಾತಾಡ್ಬೇಕಂತೆ. ಪೂರಿ ಪಾನಿಯಲ್ಲಿ ಫಾಲ್ ಡೌನ್ ಆದ್ರೆ ಸಾಫ್ಟ್ ಆಗಿ ಡಾಗ್ ಇಯರ್ ತರ ಆಗುತ್ತಂತೆ ಅಲ್ವಾ ಶ್ರೀಹರಿ? ನೀವು ಹೇಳೋ ಅವಶ್ಯಕತೆ ಇಲ್ಲ, ನಿಮ್ಮಿ ನಾವ್ ಈ ಮನೆಯಿಂದ ಆಚೆ ಹೋಗೋಣ. ಬಾ ಬನ್ನಿ. ಮೇಡಮ್, ಇದು ನೀವೇ ಅಲ್ವಾ? ಹೌದು. ಹಿಂಗೆ ಹೆಂಗೆ ನಾವು ಇದನ್ನೆಲ್ಲ ಕಂಡಿಡ್ದಿದ್ದು? ಇವೆಲ್ಲ ನಂಗೆ ಚಿಲ್ಲರೆ ಮ್ಯಾಟ್ರು, ಯಾಕಂದ್ರೆ ಒಂದ್ಸಲ ನಾನು ಡಿಸೈಡ್ ಮಾಡಿದ್ರೆ ನನ್ನ ಮಾತು ನಾನೇ ಕೇಳಲ್ಲ. ಕಂಡು ಹಿಡಿದ್ರಲ್ಲ, ಓಯ್ ಸೂಪರ್. ನೀವು ಮೇಡಮ್, ನಾವೀಗ ಮಾತಾಡ್ತಿರೋದು ಪರ್ಸನಲ್ ಮ್ಯಾಟ್ರು, ನಾವು ನಾಯ್ಕಿವಿಗೂ ಬೀಳ್ಬಾರ್ದು. ನನ್ ಗಂಡನ್ ಬಿಹೇವಿಯರು ಬರ್ತಾ ಬರ್ತಾ ಚೇಂಜ್ ಆಗ್ತಾ ಇದೆ. ಬಿಸಿಲಿಗೆ ಬಣ್ಣ ಹೋಗೋ ಕಲರ್ ಚಡ್ಡಿ ತರ ಆಗಿದೆ ಅಂತ ಹೇಳಿ. ಅವ್ರಿಗೆ ಏನಾಗಿದೆ ಅಂತಾನೆ ಗೊತ್ತಿಲ್ಲ. ನೀವು ಬಿಸಿಲಿಗೆ ಜಾಸ್ತಿ ಬಿಟ್ಟಿದೀರ ಅನ್ಸತ್ತೆ. ಅವ್ರ ಇತ್ತೀಚೆಗೆ ಸಿಕ್ಕಾಪಟ್ಟೆ ಫೋನಲ್ಲಿ ಮಾತಾಡ್ತಾನೆ ಇರ್ತಾರೆ. ಅದು ಯಾರ ಹತ್ರನೋ ಚಿನ್ನ ಚಿನ್ನ ಅಂತ ಮಾತಾಡ್ತಿರ್ತಾರೆ. ನನ್ನ ಎಷ್ಟು ನೆಗ್ಲೆಕ್ಟ್ ಮಾಡ್ತಾರೆ ಗೊತ್ತಾ? ಓಹೋ, ಇದು ಆ ತರ ವೈರಸ್. ಎಂತ ಕೇಸ್ಗಳನ್ನೆಲ್ಲ ನಾನು ಎಷ್ಟು ಹ್ಯಾಂಡಲ್ ಮಾಡಿಲ್ಲ, ಎಷ್ಟು ಸಾಲ್ವ್ ಮಾಡಿಲ್ಲ, ಎಷ್ಟು ಹಾಳು ಮಾಡಿಲ್ಲ. ಏನೋ ಹಾಳು ಮಾಡ್ತಿದ್ದೀರಾ ಅಂದ್ರೆ, ಸರಿಯಾದ ಟೈಮ್ಗೆ ಆಂಟಿ ವೈರಸ್ ಇದ್ದೆ ಆಸ್ಪತ್ರೆ ಸೇರಿದ್ದಾರೆ. ನನ್ ಗಂಡನ್ಗ್ ಹಾಗಾಗೋದ್ ಬೇಡ. ನಾ ನಿಮ್ ಗಂಡನ್ನ ಫಾಲೋ ಮಾಡ್ತೀನಿ, ರೆಡ್ ಹ್ಯಾಂಡ್ ಆಗಿ ಹಿಡಿದು ವಿತ್ ಪ್ರೂಫ್ ನಿಮ್ ಮುಂದೆ ಬರ್ತೀನಿ. ನನ್ ಗಂಡನ್ ಮುಖ ನೋಡಿದಿರಾ? ಮುಖ ಏನ್ ನೋಡೋದ್ ಮೇಡಮ್, ನಿಮ್ ಫೋನ್ ನಂಬರ್ ಕೊಡಿ, ವಿತ್ ಪ್ರಿಂಟ್ ಔಟ್ ನಿಮ್ ಮುಂದೆ ಜಾತಕನ ಇಟ್ಬಿಡ್ತೀನಿ. ಫೋನ್ ನಂಬರ್ ತಗೊಳ್ಳಿ. ಹೇಳಿ ಮೇಡಮ್. ಓಕೆ ಮೇಡಮ್. ಗುಂಡಣ್ಣ, ನನ್ ಗಂಡನ್ ಎಷ್ಟ್ ದಿವಸದಲ್ಲಿ ಪಳಗಿಸ್ತೀರಾ? ಹಿಡಿಯೋದು ನಮ್ ಕೆಲ್ಸ, ಒಳಗ್ಸಕ್ಕೆ ಬೇರೆ ಜನನೇ ಇದಾರೆ. ವಿತ್ ಪ್ರೂಫ್ ನಿಮ್ ಮುಂದೆ ಇಡ್ತೀನಿ ಅಂತ ಹೇಳದ್ನಲ್ಲ, ಆದ್ರೆ ಅದಕ್ಕೆ ಎಕ್ಸ್ಟ್ರಾ ಫೀಸ್. ಫೀಸಾ? ಏನ್ ಸಾಹೇಬ್ರು, ಎಲ್ಲೋ ಸವಾರಿ ಹೊಂಟಂಗಿದೆ. ಸವಾರಿನೂ ಇಲ್ಲ, ಗಿವಾರಿನೂ ಇಲ್ಲ, ಯಾರನ್ನೂ ಮೀಟ್ ಮಾಡ್ಬೇಕಾಗಿತ್ತು. ಹೌದು, ನಾವೆಲ್ಲಾದ್ರೂ ಆಚೆ ಹೋಗ್ಬೇಕಾಗತ್ತ, ಪರ್ಮಿಷನ್ ತಗೋಬೇಕಾ ಮೇಡಮ್? ಸರ್, ನಾವ್ ಯಾವ ಮಹಾ ಬಿಡಿ ಸರ್, ನೀವು ಹಿಂಗ ಆಫೀಸ್ಗೆ ಹೋಗ್ತೀರಾ, ಅವನು ಹಿಂಗ ನಿಮ್ ಮನೆಗ್ ಹೋಗ್ತಾನೆ. ನೀವು ಆಫೀಸು, ಅವನ್ ಮನೆ. ಯಾರು ಯಾರು? ಅದನ್ನ ನಿಮ್ ಹೆಂಡತಿಗೆ ಹೋಗ್ಬಿಟ್ ಕೇಳಿ. ಹೇಳಿ ಮಾಲ, ನಾನು ಇಲ್ದೇ ಇರ್ಬೇಕಾದ್ರೆ ಯಾರು ಅವ್ನು ಬರೋದು? ನೋಡೋದಿಕ್ಕೆ ನಿಮ್ಗಿಂತ ಚೆನ್ನಾಗಿದ್ದಾನೆ ಬಿಡಿ. ಏ ಮಾಲಾ, ಮುಚ್ಚಿ ಬಾಯಿ. ಅದನ್ನ ನಿಮ್ ಹೆಂಡತಿಗೆ ಹೋಗಿ ಹೇಳಿ, ಅವನ್ ಬಂದ್ ಹೋಗೋದನ್ನ ನಾವ್ ನೋಡಿದೀವಪ್ಪ. ಕಣ್ಣಿ ಕಂಡಿದ್ದನ್ ಹೇಳಿದ್ರೆ ನಿಮ್ಗೆ ಯಾಕೆ ಅಷ್ಟೊಂದ್ ಸಿಟ್ಟು? ಅದ್ರಲ್ಲೂ ನಿಮ್ ಮುಸಾಬರಿ ನಮ್ಗೆ. ಹೇಳಿ ಜಾನು. ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನು ಆಚೆ ಹೋಗ್ತಾ ಇದ್ದೀನಿ, ಬರೋದು ರಾತ್ರಿ ಆಗತ್ತೆ. ಸರಿ, ಹೋಗ್ಬಿಟ್ಟು ಬನ್ನಿ. ಓಕೆ. ಹಲೋ ಗುಂಡಣ್ಣ, ನಮ್ಮ ಮನೆಯಲ್ಲಿ ಯಾರೂ ಇಲ್ಲ, ಬರಕಿನ ತುಂಬಾ ಟೈಮ್ ಹಿಡಿಯುತ್ತೆ, ಬೇಗ ಬನ್ನಿ. ಸರಿ. ಈ ಗೂಢಚಾರಿ ಎಲ್ಲೋ, ಮನೇಲಿ ಯಾರು ಇಲ್ಲ, ಬನ್ನಿ ಅಂತ ಫೋನ್ ಮಾಡಿದ್ರು ಬಂದಿಲ್ಲ. ಯಾವಳು ಸಿಕ್ಕಾಕೊಂಡಿದ್ದಾಳೋ ಏನೋ ಅವಳು ಕತೆ. ಎಕ್ಸ್ಕ್ಯೂಸ್ ಮಿ ಮೇಡಮ್. ಗುಂಡಣ, ನೀವು ನಿನ್ನಿಂದ ಬರ್ತಿದ್ದೀರಾ? ನಾವು ಗೊತ್ತಲ್ಲ, ಎಲ್ರದ್ದು ಒಂಥರ ಸ್ಟೈಲ್ ಆದ್ರೆ ನಮ್ದು ಬೇರೆನೆ ಸ್ಟೈಲ್. ಎಲ್ರಿಗೂ ಎರಡು ಕಣ್ಣಾದ್ರೆ ನಮ್ಗೆ ಮೈಯೆಲ್ಲಾ ಸುಣ್ಣು. ಅಂದ್ರೆ ಅಬ್ಸರ್ವೇಷನ್ ಮೇಡಮ್. ನನಗದೆಲ್ಲ ಬೇಕಾಗಿಲ್ಲ, ನಾನು ಹೇಳಿದ ಕೆಲಸ ಏನಾಯ್ತು?
ಒಳ್ಳೆ ಟೈಮ್ ಕಾಯ್ತಿದ್ದೀನಿ ಅಷ್ಟೇ. ಇನ್ನು ಯಾವಾಗ? ಐ ಆಮ್ ದೇರ್ ನೋ, ಡೋಂಟ್ ವರಿ. ಏನ್ ಗಲಾಟೆ? ಅಪ್ಪ, ನಾವ್ ಯಾರು ಇಲ್ದಿರೋ ಟೈಮಲ್ಲಿ ಇವನ್ ಮನೆಗ್ ನುಗ್ಗಿ ಈ ಚಾರುಲತ ಜೊತೆ ಮಾತಾಡ್ತಿರ್ತಾನೆ. ಇಲ್ಲ ರೀ, ನೀವ್ ಅನ್ಕೊಂಡಾಗ ಏನಿಲ್ಲ, ಇವ್ರ ಗೂಢ ಚಾರಿಗಳು. ಇನ್ ಒಂದೇ ಒಂದ್ ಸುಳ್ಳು ಹೇಳು, ಒಂದೇ ಒಂದ್ ಹೇಳು ಹೇಳು. ನೀನ್ ಅನ್ಕೊಂಡಂಗ ಏನು ನಡೀತಾ ಇಲ್ಲ. ಅಮ್ಮ, ನಾವ್ ಎಲ್ರು ಇಲ್ಲಿ ಇರ್ಬೇಕಾದ್ರೇನೆ ಇವ್ನು ಮಾಡಿ ಹತ್ಕೊಂಡ್ ಬರ್ತಾನೆ ಅಂದ್ರೆ ಇವನ್ಗೆ ಎಷ್ಟು ಧೈರ್ಯ ಇರ್ಬೇಡ. ಪುಂಡ, ವಿಷಯ ಗೊತ್ತಿಲ್ಲದ ಹಾಗೆಲ್ಲ ಎಗರಾಡ್ಬೇಡ. ಅವಳು ಏನ್ ಹೇಳ್ತಾಳೆ ಅದನ್ನ ಫಸ್ಟ್ ಕೇಳಿಸ್ಕೋ. ಚಾರು, ನೀನ್ ಹೇಳಮ್ಮ, ಏನಾಯ್ತು, ಏನ್ ಪ್ರಾಬ್ಲಮ್? ಮಾವ, ನನ್ ಗಂಡ ಅದೇ ನಿಮ್ ಮಗ ಇತ್ತೀಚೆಗೆ ಫೋನ್ ಅಲ್ಲಿ ಯಾರ ಹತ್ರನೂ ಮಾತಾಡ್ತಾನೆ ಇರ್ತಾರೆ, ಚಿನ್ನ ಗುಣ ಅಂತೆಲ್ಲ ಕರೀತಾ ಇರ್ತಾರೆ. ಮಧ್ಯಾಹ್ನ ಹೋಟ್ಲ್ ಹತ್ರ ಬಾ, ಸಂಜೆ ಪಾರ್ಕ್ ಹತ್ರ ಬಾ, ಅಲ್ಬಾ ಇಲ್ಬಾ ಅಂತೆಲ್ಲ ಕರೀತಿರ್ತಾರೆ. ಈ ಚಿನ್ನ ಯಾರು ಅಂತ ಕಂಡು ಹಿಡಿಬೇಕಾಗಿತ್ತು. ಅದಕ್ಕೆ ಈ ಗುಂಡಣ್ಣನ ಗೂಢಚಾರಿಕೆ ನೇಮಿಸ್ದೆ. ನನ್ನ ಮೇಲೆ ಅನುಮಾನ. ಅದಕ್ಕೆಲ್ಲ ಗೂಢಚಾರಿಕೆ ಯಾಕಮ್ಮ? ಪುಂಡಿಂಗ್ ಕೇಳಿದ್ರೆ ಹೇಳಿ ಅವನು. ಅಲ್ಲ ಮಾವ, ಈ ನಡುವೆ ಇವ್ರು ನನ್ನ ಸಿಕ್ಕಾಪಟ್ಟೆ ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ಬೇರೆ ಯಾರ ಹತ್ರನೂ ಅಫೇರ್ ಇಟ್ಕೊಂಡಿದ್ದಾರೆ ಅಂತ ಅನ್ನಿಸ್ತು, ಅದಕ್ಕೆ ಹೀಗ್ ಮಾಡ್ದೆ. ಓ, ನನಗ್ ಬುದ್ಧಿ ಕಲಿಸ್ಬೇಕು ಅಂತ ಈ ಸೀಕ್ರೆಟ್ ಏಜೆಂಟ್ ಜೊತೆ ಸೀಕ್ರೆಟ್ ಅಫೇರ್ ಇಟ್ಕೊಂಡಿದ್ಯಾ? ಅಯ್ಯೋ ಜಾನು, ಅಫೇರ್ ಗಿಫೇರ್ ಏನು ಇಲ್ಲ, ಇವ್ರು ನಂಗೆ ಹೆಲ್ಪ್ ಮಾಡ್ತಿದ್ರು ಅಷ್ಟೇ. ನಾನು ಫೋನ್ ಅಲ್ಲಿ ಚಿನ್ನ ಅಂತ ಮಾತಾಡ್ತಿದ್ದು ಹುಡುಗಿ ಜೊತೆ ಅಲ್ಲ, ನನ್ನ ಕ್ಲೈಂಟ್ ಚಿನ್ನ ಸ್ವಾಮಿ ಜೊತೆ. ಚಿನ್ನ ಅಂದ್ರೆ ಗಂಡ್ಸ? ಕರ್ಸ್ಲಾ? ಸಾರಿ ಜಾನು. ಚಿನ್ನ ನನಗೆ ಹಳೆ ಪರಿಚಯ, ಹೋಗೋ ಬಾರೋ ಫ್ರೆಂಡು. ಅವನನ್ನ ಎಲ್ಲರೂ ಚಿನ್ನ ಸ್ವಾಮಿ ಅಂತ ಕರೆಯೋ ಬಂದು ಚಿನ್ನ ಚಿನ್ನ ಅಂತ ಕರಿತೀವಿ. ತಾಳಿದವನು ಬಾಳಿಯ. ಅಯ್ಯಪ್ಪ, ಇಲ್ಲಿ ತಾಳಕ್ಕೆ ಆಗ್ತಿಲ್ಲ, ಇನ್ ಬಾಳದಲ್ಲಿಂದ ಬರುತ್ತೆ. ಅಯ್ಯೋ ಪಾಪು, ಆ ಜಯ್ಯ ಮನೆಯಲ್ಲಿ ಒಬ್ಳು ಮಾಲ ಅಂತ ಕೆಲ್ಸದವಳಿದ್ದಾಳೆ. ಅವಳು ಮನೆಗ್ ಬಂದ್ಬಿಟ್ಟು ಚೆನ್ನಾಗಿ ತಲೆಗೆ ಏನೇನೋ ತುಂಬಿಸೋಗ್ಬಿಟ್ಲು. ನಿಮ್ ಗಂಡಂದ್ರು ಮನೆಯಿಂದ ಆಚೆ ಎಫೆರ್ ಇಟ್ಕೊಂಡಿರ್ತಾರೆ, ಹುಷಾರಾಗಿರಿ ಅಂತ. ಆದ್ರೆ ಎಫೆಕ್ಟ್ ಇಂದಾನೆ ಇಷ್ಟೆಲ್ಲ ಆಗ್ತಿರೋದು. ಹಾಗಾದ್ರೆ ನನ್ ಗಂಡ ಅಫೇರ್ ಇಟ್ಕೊಂಡಿಲ್ವಾ? ಅಯ್ಯೋ ದಡ್ಡಿ, ನಿನ್ನ ಮದುವೆ ಆಗಿ ನಿನ್ ಜೊತೆ ಸಂಸಾರ ಮಾಡ್ತಾರದೇ ದೊಡ್ಡ ವಿಷಯ. ಇನ್ನೊಂದ್ ತಲೆನೋವು ಬೇಕಾ ನನ್ನ ಮಗನಿಗೆ? ಆ ತಲೆನೋವು ನಾ ತಗೋತೀನಿ. ಹೌದಾ ಮಾವ, ಇವ್ರ ಬಗ್ಗೆ ತಪ್ಪು ತಿಳ್ಕೊಂಡ್ ಬಿಟ್ಟಿದ್ನಲ್ಲ, ಇದಕ್ಕೆಲ್ಲ ಕಾರಣ ಪಕ್ಕದ ಮನೆ ಜಯ ಆಂಟಿ ಮನೆ ಕೆಲ್ಸದವಳು. ಮಾಲ ಗೊತ್ತಾಯ್ತಾ ಪಾಪು? ಶಿಯರಿ, ಹೋಗೋಣ, ಕರ್ಕೊಂಬಾ. ಬರಿ ಮೇಲೆ ನಾ ಹೇಳ್ತೀನಿ, ಸುಮ್ಮನೆ ಇರಿ. ಪಾಪು ಕೇಳಿಸ್ಕೋ, ಯಾರು ನೀವು? ನಿಮ್ಗೆ ಗೊತ್ತಲ್ಲಮ್ಮ, ಆ ಜಯಮ್ಮನ ಮನೆ ಕೆಲಸದವಳು. ನಿಮ್ ಕೆಲ್ಸ ಏನು? ಕೊಳೆ ಇದ್ರೆ ತೊಳೆಯೋದು. ಕರೆಕ್ಟ್ ತಾನೆ. ನಿಮ್ ಮನೆ ಕೊಳೆನ ನೀವ್ ತೊಳ್ಕೋಬೇಕು, ಬೇರೆಯವ್ರ ಮನೆನೆಲ್ಲ ಗೊಬ್ ಗೋಡ್ಲು ಮಾಡಬಾರ್ದು. ನೀವ್ ಹೇಳಿರೋ ವಿಷಯಕ್ಕೆ ಇವಳು ತಲೆ ಕೆಡ್ಸ್ಕೊಂಡು ನಿನ್ ಸ್ವಲ್ಪದ್ರಲ್ಲಿ ನನ್ ಪಾಪು ಜೀವನ ದಿಕ್ಕೆ ದಿವಾಲಿ ಆಗೋಗಿರೋದು. ಮೇಲಿಂದ ಹತ್ರ ಮಾಡ್ಬೇಡಿ, ಅರ್ಥ ಆಯ್ತಾ? ಯಾಕೆ ಮೇಡಮ್ ಸಿಟ್ಟು ಮಾಡ್ಕೊಂತೀರಾ? ನೀವು ಪಿಕ್ಚರ್ಗಳಲ್ಲಿ ಧಾರಾವಾಹಿಗಳಲ್ಲಿ ನೋಡಿಲ್ವಾ, ಈಚೆ ಮನೆ ಹುಡುಗ ಆಚೆ ಮನೆ ಹುಡುಗಿ ಜೊತೆ ಅಫೇರ್ ಇಟ್ಕೊಂಡಿರೋದು? ಪಿಕ್ಚರ್ ಅಲ್ಲಿ ಲಾಂಗ್ ಎತ್ತಿ ಕೊಚ್ಚೋದು ಇರುತ್ತೆ, ಅದನ್ನೆಲ್ಲ ನೋಡಿ ಯಾವನಾರು ನಂಬ್ತಾರೇನ್ರಿ? ನೋಡಿದ್ದೆಲ್ಲ ನಿಜ ಆಗಿದ್ದಿದ್ರೆ ಎಷ್ಟೋ ಸಂಸಾರಗಳು ಹತ್ತಿ ಉರಿದು ಬೂದಿ ಆಗಿರೋದು. ಪ್ರತ್ಯಕ್ಷವಾಗಿ ನೋಡಿದ್ರು ಪ್ರಮಾಣಿಸಿ ನೋಡ್ಬೇಕಂತೆ. ನಿಮಗೆ ಹೇಳಿದ್ದು ಈ ತರ ಯಾರ್ಯಾರ ಬಗ್ಗೆನೋ ಬುಲೆಟಿನ್ ಗಳನ್ನ ಬಿಡ್ತಾ ಇರಬೇಡಿ, ಆ ಬುಲೆಟ್ ಬಂದು ನಿಮಗೆ ಒಕ್ಕರ್ಸ್ಕೊಳತ್ತೆ. ಆಯ್ತು ಅಮ್ಮ ಅವ್ರೆ. ಆದ್ರೂ ಒಂದ್ ಮಾತು. ಏನು? ನಿಮ್ ಸಂಸಾರದ ಬಗ್ಗೆ ಸ್ವಲ್ಪ ಗಮನ ಇರ್ಲಿ. ಮೊನ್ನೆ ಪಕ್ಕದ ಬೀದಿಲಿ ನಮ್ಮ ಅಲ್ಮೇಲಮ್ಮ ಇದಾರಲ್ಲ, ಅವ್ರ ಜೊತೆ ಒಬ್ಬ ಕ್ಲೋಸ್ ಆಗಿ ಐಸ್ ಕ್ರೀಮ್ ತಿಂತ ಕೂತಿದ್ದ. ಅದಕ್ ನಾನ್ ಏನ್ ಮಾಡ್ಲಿ? ಆದ್ರೆ ಆ ಹುಡ್ಗ ನಿಮ್ ಶ್ರೀಹರಿ ತರ ಇದ್ದ.